ಬೆಂಗಳೂರು ದಕ್ಷಿಣ ಲೋಕಸಭಾ ಅಖಾಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯಾರೆಡ್ಡಿಯವರನ್ನ ಗೆಲ್ಲಿಸಿಕೊಳ್ಳೋಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪಣವನ್ನ ತೊಟ್ಟಿದ್ದಾರೆ. ಲೋಕಸಭೆ ಚುನಾವಣೆಯನ್ನ ಗೆಲ್ಲೋಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕಸರತ್ತನ್ನ ಮಾಡ್ತಿದ್ದಾರೆ. ಸೌಮ್ಯಾ ಅವರನ್ನ ಸಂಸತ್ತಿಗೆ ಕಳುಹಿಸೋಕೆ ಡಿಸಿಎಂ ಡಿಕೆ ಶಿವಕುಮಾರ್ ಒಲವನ್ನ ತೋರಿಸಿದ್ದಾರೆ. ಹಾಗಾದ್ರೆ ಸೌಮ್ಯಾರೆಡ್ಡಿ ಅವರ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಮುತುವರ್ಜಿ ಯಾಕೆ? ಡಿಕೆ ಶಿವಕುಮಾರ್ ನಿಲುವಿನ ಹಿಂದೆ ಇರುವಂತಹ ಪ್ಲಾನ್ ಏನು? ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಕೆಪಿಸಿಸಿ ಅಧ್ಯಕ್ಷರಾಗಿ ಜೊತೆಗೆ ಡಿಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರಿಗೆ ಎಲ್ಲಾ 28 ಕ್ಷೇತ್ರಗಳು ಕೂಡ ಇಂಪಾರ್ಟೆಂಟ್. ಬದ್ದೆನ್ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಸೌಮ್ಯಾರೆಡ್ಡಿ ಅವರ ಮೇಲೆ ಹೆಚ್ಚಿನ ಫೋಕಸ್ ಅಥವಾ ಹೆಚ್ಚಿನ ಶ್ರಮವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಾಕ್ತಿದ್ದಾರೆ, ಯಾವ ಕಾರಣಕ್ಕಾಗಿ ಅಂತ ಹೇಳಿ. ಈಗ ಉಸ್ತುವಾರಿ ಸಚಿವರು ಆಯಾ ಉಸ್ತುವಾರಿ ವಹಿಸ್ಕೊಂಡಂಥ ಜಿಲ್ಲೆಯ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರಬೇಕಾದಂಥ ಗುರುತರ ಜವಾಬ್ದಾರಿ ಇರೋದ್ರಿಂದ ಈಗ ಬೆಂಗಳೂರು ನಗರದ ಉಸ್ತುವಾರಿಯನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಹಿಸ್ಕೊಂಡಿದ್ದಾರೆ. ಹಾಗಾಗಿ ಸೌಮ್ಯಾರೆಡ್ಡಿ ಅವರನ್ನು ಗೆಲ್ಲಿಸ್ಕೊಂಡು ಬರಬೇಕು ಎಂಬತಕ್ಕಂಥ ಪಣವನ್ನು ಡಿಕೆಶಿ ತೊಟ್ಟಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಈಗ ಬೆಂಗಳೂರಿನ ನಗರದ ಉಸ್ತುವಾರಿಯ ವಿಚಾರ ಬಂದಂಥ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರು ಯಾರಾಗಬೇಕು ಎಂಬತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯರಾದಂಥ ರಾಮಲಿಂಗಾರೆಡ್ಡಿ ಅವ್ರಿಗೆ ಬೆಂಗಳೂರು ನಗರದ ಉಸ್ತುವಾರಿ ಸಿಕ್ಕಬೇಕಾಗಿತ್ತು. ಆದರೆ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ತಮ್ಮ ಪ್ರಭಾವವನ್ನು ಬಳಸಿ ಹೈಕಮಾಂಡ್ ಮಟ್ಟದಲ್ಲಿ ಮಾತುಕತೆಯನ್ನು ನಡೆಸಿ ಬೆಂಗಳೂರು ನಗರದ ಉಸ್ತುವಾರಿಯನ್ನು ವಹಿಸ್ಕೊಂಡ್ರು. ಅದಕ್ಕೆ ಪ್ರತಿಯಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ರಾಮನಗರ ಉಸ್ತುವಾರಿಯನ್ನು ನೀಡಲಾಗಿದೆ. ಸದ್ಯ ಈಗ ಆ ಭಾಗದಲ್ಲಿ ತಮ್ಮ ಸಹೋದರ ಡಿ ಕೆ ಸುರೇಶ್ ಅವರು ಅಭ್ಯರ್ಥಿಯಾಗಿರೋದ್ರಿಂದ ಅಲ್ಲಿ ರಾಮಲಿಂಗಾರೆಡ್ಡಿ ಅವರು ಅಲ್ಲಿ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರಬೇಕಾಗಿದೆ. ಅದಕ್ಕೆ ಪ್ರತಿಯಾಗಿ ಇಲ್ಲಿ ಸೌಮ್ಯಾರೆಡ್ಡಿಯನ್ನು ಡಿ ಕೆ ಶಿವಕುಮಾರ್ ಅವರು ಗೆಲ್ಲಿಸ್ಕೊಂಡು ಬರ್ತಕ್ಕಂಥ ಜವಾಬ್ದಾರಿಯನ್ನು ಪಣವನ್ನು ತೊಟ್ಟಿದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದರೂ ಸಹಿತವಾಗಿ ಸದ್ಯ ರಾಮಲಿಂಗಾರೆಡ್ಡಿ ಅವರ ವಿಚಾರ ಕುರಿತಂತೆ ಒಂದು ರೀತಿಯ ಸಾಫ್ಟ್ ಕಾರ್ನರ್ ಇದೆ, ಇಬ್ಬರಿಗೂ ಕೂಡ ಅವಿನಾಭಾವ ಸಂಬಂಧ ಇದೆ. ಇನ್ನು ಮಹಿಳಾ ಪ್ರಾತಿನಿಧ್ಯ ವಿಚಾರ ಕುರಿತಂತೆಯೂ ಕೂಡ ಬೆಂಗಳೂರಿನಿಂದ ಒಬ್ಬರು ಸಂಸದೆ ಹೆಣ್ಣು ಮಗಳು ಆಯ್ಕೆ ಆಗಲಿ ಎಂಬತಕ್ಕಂಥ ಅಸ್ತ್ರವನ್ನು ಡಿ ಕೆ ಶಿವಕುಮಾರ್ ಅವರು ಪ್ರಯೋಗ ಮಾಡೋದ್ರ ಜೊತೆಗೆ ಸೌಮ್ಯಾರೆಡ್ಡಿ ನನ್ನ ಮಗಳಿದ್ದಂತೆ ಎಂಬತಕ್ಕಂಥ ಭಾವನಾತ್ಮಕ ಅಸ್ತ್ರವನ್ನು ಪ್ರಯೋಗ ಮಾಡೋದ್ರ ಮುಖಾಂತರ ಇಲ್ಲೂ ಕೂಡ ಒಂದು ನಮ್ಮ ಅಭ್ಯರ್ಥಿ ಆಯ್ಕೆ ಆಗಿ ಬೆಂಗಳೂರು ನಗರದಿಂದನೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಆಗಲಿ ಎಂಬತಕ್ಕಂಥ ಸ್ಟ್ರಾಟಜಿಯನ್ನು ಈಗ ಡಿ ಕೆ ಶಿವಕುಮಾರ್ ಅವರು ಪ್ರಯೋಗ ಮಾಡ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿ ಯಾರಾಗಬೇಕು ಎಂಬತಕ್ಕಂಥ ಚರ್ಚೆ ಬಂದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಪ್ರಬಲವಾದಂಥ ಅಭ್ಯರ್ಥಿಗಳು ಕಾಂಗ್ರೆಸ್ಗೆ ಇರಲಿಲ್ಲ. ಈ ಸಂದರ್ಭದಲ್ಲಿ ಕಳೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದಂಥ ಸೌಮ್ಯಾರೆಡ್ಡಿ ಅವರನ್ನು ಅವರು ಕೂಡ ಸ್ಪರ್ಧೆಗೆ ಮನಸ್ಸು ಮಾಡಿರಲಿಲ್ಲ. ಆ ನಂತರದಲ್ಲಿ ತಂದೆ ಆದಂಥ ರಾಮಲಿಂಗಾರೆಡ್ಡಿ ಅವರ ಮುಖಾಂತರ ಪ್ರಭಾವವನ್ನು ಬೀರಿ ತಮ್ಮ ಪುತ್ರಿಯನ್ನು ಈ ಬಾರಿ ಶತಾಯಗತೆ ಎಲೆಕ್ಷನ್ಗೆ ನಿಲ್ಲಿಸಲೇಬೇಕು, ಅಂದರೆ ಲೋಕಸಭೆ ಚುನಾವಣೆ ಆಕಾಡಕ್ಕೆ ತಾವು ಅಣಿಗೊಳಿಸಬೇಕು ಎಂಬತಕ್ಕಂಥ ಮನವರಿಕೆಯನ್ನು ಮಾಡಿಕೊಂಡ ನಂತರ ಸೌಮ್ಯಾರೆಡ್ಡಿ ಅವರು ಆಕಾಡಕ್ಕೆ ಇಳಿದರು. ಹಾಗಾಗಿ ಸದ್ಯ ಅವರ ಗೆಲುವಿನ ಜವಾಬ್ದಾರಿಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ವಹಿಸ್ಕೊಂಡಿದ್ದು, ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ನಗರದ ಉಸ್ತುವಾರಿಯಾಗಿ ಕಾರ್ಯನಿರ್ವಹಣೆ, ಇನ್ನೊಂದು ಕಡೆ ರಾಮಲಿಂಗಾರೆಡ್ಡಿ ಅವರ ಜೊತೆಗಿನ ಅವಿನಾಭಾವ ಸಂಬಂಧ, ಇನ್ನೊಂದು ಕಡೆ ಅಲ್ಲಿ ರಾಮನಗರದಲ್ಲಿ ರಾಮಲಿಂಗಾರೆಡ್ಡಿ ಅವರು ಯಾವ ರೀತಿ ಎಫರ್ಟ್ ಹಾಕ್ತಾರೋ ಅದಕ್ಕೆ ಪ್ರತಿಯಾಗಿ ಇಲ್ಲಿ ಅವರ ಪುತ್ರಿಯನ್ನು ಗೆಲ್ಲಿಸ್ಕೊಂಡು ಬರ್ತಕ್ಕಂಥ ನಿಟ್ಟಿನಲ್ಲಿ ತಮ್ಮ ಮಗಳು ಎಂತ ಅಂದರೆ ನನ್ನ ಮಗಳಿದ್ದಂತೆ ಎಂಬತಕ್ಕಂಥ ಭಾವನಾತ್ಮಕ ಅಸ್ತ್ರವನ್ನು ಇವತ್ತು ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಸೌಮ್ಯಾರೆಡ್ಡಿಯ ವಿಚಾರದಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಖಾಡದಲ್ಲಿ ಈಗ ಪ್ರಯೋಗ ಮಾಡಿರ್ತಕ್ಕಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಪ್ರಸಾದ್. ತಮ್ಮ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.